ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಅಮ್ಮನಗೂಡು ಕನ್ನಡ ವ್ಲಾಗ್ಗೆ ಸ್ವಾಗತ. ಈಗ ನಾನು ಮಿಲ್ಲೆಟ್ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ಅಮ್ಮನಗೂಡು ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋಗಳನ್ನು ನೀವು ಬೇಗ ನೋಡ್ಬೋದು. ನಾನೀಗ ತೋರಿಸೋ ಅಳತೆ ಮಾಡಿದ್ರೆ ಒಂದೇ ಹಿಟ್ಟಿಂದ ಎರಡು ಮೂರು ರೀತಿಯ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು. ಒಂದು ಕಪ್ಪು ದೋಸೆ ಅಕ್ಕಿ ತಗೊಂಡಿದ್ದೀನಿ, ಅದೇ ಅಳತೆಗೆ ಈ ಮಿಲ್ಲೆಟ್ ತಗೊಂಡಿದ್ದೀನಿ. ಈ ಮಿಲ್ಲೆಟ್ ಹೆಸರು ಊದಲು ಅಕ್ಕಿ ಅಂತ, ಇಂಗ್ಲಿಷ್ನಲ್ಲಿ ಬಾರ್ನಿಯಾರ್ಡ್ ಅಂತಾರೆ. ಮುಕ್ಕಾಲು ಕಪ್ಪು ಬಿಳಿ ಉದ್ದಿನ ಕಾಳು ತಗೊಂಡಿದ್ದೀನಿ. ಕಾಲು ಕಪ್ಪು ಸಾಬುದಾನ ತಗೊಂಡಿದ್ದೀನಿ. ಕಾಲು ಕಪ್ಪು ಗಟ್ಟಿ ಅವಲಕ್ಕಿ, ಒಂದು ಸ್ಪೂನು ಮೆಂತ್ಯ ಕಾಳು, ಒಂದೂವರೆ ಸ್ಪೂನು ಕಡಲೆಬೇಳೆ, ಎಲ್ಲನೂ ಸೇರಿಸಿ ಚೆನ್ನಾಗಿ ತೊಳೆದು ನೀರಾಕ ಒಂದು 5 ಗಂಟೆ ನೆನೆಸಿಟ್ಟಿದ್ದೀನಿ. ನಂತರ ಅದನ್ನ ರಾತ್ರಿ ರುಬ್ಬಕ್ಕೆ ಹಾಕಿದ್ದೀನಿ. ಇದನ್ನ ನಾನು ಶನಿವಾರ ರಾತ್ರಿ ಮಾಡ್ತಾ ಇದ್ದೀನಿ. ಈ ಸಿರಿಧಾನ್ಯ ದೋಸೆನ ಯಾರು ಬೇಕಾದ್ರೆ ಮಾಡಿ ತಿನ್ಬೋದು, ಡಯಟ್ ಇರೋರು ಮಾಡ್ಕೊಂಡು ತಿನ್ಬೋದು. ಹೊರಗಡೆ ಸಿಗೋ ಮಿಲ್ಲೆಟ್ ಪೌಡ್ರಿಗಿಂತ ನೀವು ಮಿಲ್ಲೆಟ್ನೇ ತಂದು ಮನೇಲಿ ಈ ಥರ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಭಾನುವಾರ ಬೆಳಗ್ಗೆ ಕಾಯಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ, ಉರುಗಡಲೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಸಾಲ್ಟು ಮತ್ತು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿ ತಯಾರಿಸ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಅದು ಸಿಡಿದ ಮೇಲೆ ಅದಕ್ಕೆ ಹಿಂಗೆ ಹಾಕಿ, ಕಡಲೆಬೇಳೆ ಹಾಕಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ನಂತರ ಅದಕ್ಕೆ ಒಂದು ಹೆಚ್ಚಿಟ್ಟ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕುಟ್ಟಿದ ಅರಿಶಿನ ಎಲ್ಲ ಹಾಕ್ತಾ ಇದ್ದೀನಿ. ಹೆಚ್ಚಿಟ್ಟ ಶುಂಠಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಎರಡು ಬೇಯಿಸಿರೋ ಆಲೂಗಡ್ಡೆ ತಗೊಂಡು ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಈ ಥರ ಹೋಳೋಳಾಗಿ ಪಲ್ಯದಲ್ಲಿ ಸಿಕ್ಕಿದ್ರೆ ನಮ್ಮನೆಯವರಿಗೆ ಇಷ್ಟ ಆಗುತ್ತೆ, ನಮ್ಮನೇಲಿ ಎಲ್ಲರಿಗೂ. ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಚುಮುಕ್ಸಿ ಸ್ವಲ್ಪ ಮೆತ್ತಗೆ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ತುಂಬ ಹಳದಿಯಾಗಿರೋದು ಬೇಡ ಅಂತ ಕಡಿಮೆ ಅರಿಶಿನ ಹಾಕಿದ್ದೀನಿ. ಒಂದು 5 ಸೆಕೆಂಡು ಅದನ್ನು ಹಂಗೆ ಮುಚ್ಚಿ ಮಿಕ್ಸ್ ಆಗೋಕೆ ಇಟ್ಟಿದ್ದೀನಿ. ಇದನ್ನ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸಿದ್ರೆ ಪಲ್ಯ ರೆಡಿ ಆಯಿತು. ಕಾದ ಹೆಂಚ್ ಮೇಲೆ ಇಟ್ಟಾಕಿ ದೋಸೆ ಮಾಡ್ತಾ ಇದ್ದೀನಿ. ಇದು ಮಿಲ್ಲೆಟ್ ಸೇರಿಸಿ ಮಾಡಿರೋ ದೋಸೆ ಅನ್ಸೋದೇ ಇಲ್ಲ, ಅಷ್ಟು ಟೇಸ್ಟಿ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಾಮೂಲಿ ದೋಸೆಗಿಂತನೂ ರುಚಿ ಜಾಸ್ತಿ ಇರುತ್ತೆ ಇದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಆಮೇಲೆ ಕೆಂಪು ಖಾರ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆಗೂ. ಈ ಮಿಲ್ಲೆಟ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಪಲ್ಯ ಸೇರಿಸಿ, ಆಲೂಗಡ್ಡೆ ಪಲ್ಯ ಸೇರಿಸಿ ದೋಸೆನ ಮಡಚಿದ್ರೆ ಆಯಿತು, ಮಸಾಲೆ ದೋಸೆ ರೆಡಿ. ಈಗ ಇನ್ನೊಂದು ದೋಸೆ ಮಾಡೋಣ. ಹೆಂಚ್ ಮೇಲೆ ಮತ್ತೆ ತಣ್ಣೀರು ಚುಮುಕ್ಸಿ ಈರುಳ್ಳಿಯಿಂದ ಅದನ್ನು ಚೆನ್ನಾಗಿ ಉಜ್ಜಿ ಆಮೇಲೆ ಮತ್ತೆ ಇಟ್ಟಾಕಿ ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ. ನಾನು ಕಡಿಮೆ ಆಯಿಲಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ಇದು ತುಪ್ಪದ ದೋಸೆ, ಇದ್ರ ಮೇಲೆ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಾವು ಹೊರನಾಡ್ಗೆ ಹೋಗಿದ್ದಾಗ ಈ ನಾಟಿ ತುಪ್ಪ ತಗೊಂಡು ಬಂದಿದ್ವು, ಅದನ್ನು ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಕೆಂಪು ಚಟ್ನಿ ಹಚ್ಚಿ ಮತ್ತೆ ಆಲೂಗಡ್ಡೆ ಪಲ್ಯ ಇಟ್ಟು ದೋಸೆ ತಯಾರಿಸ್ತಾ ಇದ್ದೀನಿ. ದೋಸೆ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಎಕ್ಸ್ಟ್ರಾ ಏನೂ ಹಾಕಿಲ್ಲ. ನೋಡಿ, ಗರಿ ಗರಿಯಾದ ಮಸಾಲಾ ದೋಸೆ ರೆಡಿ ಆಯಿತು. ಯಾವಾಗಲೂ ಕಂಪ್ಯೂಟರ್ ಮುಂದೆನೆ ಕುತ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಅಂಥವರು ಈ ಮಿಲ್ಲೆಟ್ನ ತಿನ್ನೋದು ಒಳ್ಳೆಯದು, ಬೇಗ ದಪ್ಪ ಆಗಲ್ಲ ಅವರು.
ನನ್ನ ಮಕ್ಳಿಗೆ ನಾನು ದಿನ ಒಂದೊಂದು ಥರ ಮಿಲೆಟ್ನ ಈ ಥರ ಬೇಯಿಸ್ಕೊಡ್ತೀನಿ, ಒಂದೊತ್ತು ತಿನ್ನೋಕೆ ಕೊಡ್ತೀನಿ. ನಾನು ಎಲ್ಲೂ ಆಯಿಲು ತುಪ್ಪ ಎಲ್ಲ ಜಾಸ್ತಿ ಯೂಸ್ ಮಾಡಿಲ್ಲ. ಅದೆಲ್ಲ ಜಾಸ್ತಿ ಹಾಕ್ತೇನೋ ಕೂಡ ಈ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಎಲ್ಲರೂ ಮಾಡಿ ನೋಡಿ, ಹೆಲ್ತ್ಗೆ ತುಂಬ ಒಳ್ಳೆಯದು. ಇದು ನಾನು ಮಾಡ್ತಾ ಇರೋದು ಪ್ಲೇನ್ ದೋಸೆ. ಇದು ಸಿರಿಧಾನ್ಯಗಳಲ್ಲಿ ಸುಮಾರು ಸಿರಿಧಾನ್ಯಗಳಿದೆ, ಅದರಲ್ಲಿ ನಾನು ಒಂದು 6 ಥರದ್ದು ತಂದಿಟ್ಕೊಂಡಿದ್ದೀನಿ. ಅದರಲ್ಲಿ ನಿಮಗೆ ಈ ಥರ ರೆಸಿಪೀಸ್ ಮಾಡಿ ತೋರಿಸ್ತೀನಿ. ದೋಸೆ ರೆಡಿ ಆಯಿತು. ಮಸಾಲೆ ದೋಸೆಗೆ ಚಟ್ನಿ ಇಟ್ಟು ಸರ್ವ್ ಮಾಡಿದ್ದೀನಿ. ಚಟ್ನಿ ಜೊತೆ ಸಾಂಬಾರು, ಗೊಜ್ಜು ಈ ಥರದ್ದು ಏನಾದರೂ ಬೇಕಾದರೂ ಸೇರಿಸ್ಕೊಂಡು ತಿನ್ಕೋಬೋದು, ಚೆನ್ನಾಗಿರುತ್ತೆ. ಪ್ಲೈನ್ ದೋಸೆ ಜೊತೆಗೆ ಭಾನುವಾರ ಸ್ಪೆಷಲ್ ಅಂತ ಹೇಳಿ ಚಿಕನ್ ಗ್ರೇವಿ, ಮಟನ್ ಗ್ರೇವಿ, ಅಥವಾ ನಾವು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರೆ ಕಾಳುಗಳ ಗ್ರೇವಿ, ಕೂಟು ಈ ಥರದ್ದು ಸೇರಿಸ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಸೋಮವಾರ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಪಡ್ ಮಾಡ್ತಾ ಇದ್ದೀನಿ ಅದೇ ಹಿಟ್ಟಿಂದ. ಆ ಹಿಟ್ಟನ್ನ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ. ಪಡ್ಡು ಕಲ್ಲು ಈ ಥರ ಇದ್ದರೆ ಪಡ್ಡು ಬೇಗ ಎದೋಳಲ್ಲ, ಅದು ಅಲ್ಲಲ್ಲೇ ಅಂಟ್ಕೊಂಡ್ಬಿಡುತ್ತೆ, ಕಿತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕಟ್ ಮಾಡಿರೋ ಈರುಳ್ಳಿನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆ ಈರುಳ್ಳಿಯನ್ನು ವೇಸ್ಟ್ ಮಾಡಿದೆ. ಅದನ್ನು ಮತ್ತೆ ಪಡ್ಡು ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಹಿಟ್ಟಿಗೆ ಇನ್ನೊಂದು ಒಗ್ಗರಣೆ ಸೇರಿಸ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿಲಿ ಇದಕ್ಕೆ ನಾನು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಕರಿಬೇವು, ಇಂಗು, ಕಡಲೆಬೇಳೆ ಎಲ್ಲನೂ ಒಗ್ಗರಣೆ ಹಾಕಿ ಈ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿಕಾಯಿ, ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಸಿ ವಾಸನೆವರೆಗೂ ಫ್ರೈ ಮಾಡಿಬಿಟ್ಟು ಈ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಕೊಡ್ ಮಧ್ಯೆ ಹಂಗೆ ಕಡಲೆಬೇಳೆ ಕ್ರಿಸ್ಪಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊಡ್ಡದು ಹೆಂಚು ಚೆನ್ನಾಗಿ ಕಾಯ್ದಿದೆ, ಅದಕ್ಕೆ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ. ನಂತರ ಇದು ಬೇಯಲಿ ಅಂತೇಳಿ 3-4 ನಿಮಿಷ ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ. ಪಡ್ಡು ಈ ಅದಕ್ಕೆ ಬೆಂದ ಮೇಲೆ ಇದ್ರ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅದು ಆಯಿಲ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಟೇಸ್ಟು ಇರುತ್ತೆ, ಮತ್ತು ಪಡ್ಡು ಬೇಗ ಎದೊಳುತ್ತೆ. ಮತ್ತೆ ಮುಚ್ಚಿಟ್ಟು 2-3 ನಿಮಿಷ ಬೇಯಿಸ್ತಾ ಇದ್ದೀನಿ. ಪಡ್ಡು ಈ ರೀತಿ ಬೆಂದ ಮೇಲೆ ಇದನ್ನ ತಿರುವಾಕ್ಬೇಕು. ತಿರುಗಿಸಿ ಒಂದು ಸ್ವಲ್ಪ 2-3 ನಿಮಿಷ ಅವಾಗಲೂ ಬೇಯಿಸ್ಕೋಬೇಕು. ಹೆಂಚಿಗೆ ಪಡ್ಡು ಹಿಟ್ಟು ಹಾಕಿದ ತಕ್ಷಣನೇ ನಾವು ಆಯಿಲ್ ಹಾಕ್ಬಿಟ್ರೆ ಎಣ್ಣೆ ಎಲ್ಲ ಹಿಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಂದ ಮೇಲೇ ಎಣ್ಣೆ ಸೇರಿಸ್ತೀನಿ ಪಡ್ಡಿಗೆ. ಕಲ್ಲಿಗೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ನಾವು ಫ್ರೈ ಮಾಡಿದ್ವಲ್ಲ, ಅದಕ್ಕೀಗ ಪಡ್ಡು ನೀಟಾಗಿ ಎದ್ದು ಬರ್ತಾ ಇದೆ. ಈಗ ಕೂಡ 2-3 ನಿಮಿಷ ಬೇಯಿಸ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ನಾನು. ನೋಡಿ, ಗರಿ ಗರಿಯಾದ ಪಡ್ಡು ರೆಡಿ ಆಯಿತು. ಇದನ್ನು ನಾನು ಕೆಂಪು ಚಟ್ನಿ ಮತ್ತು ಬೇಳೆ ಸಾಂಬಾರು ಜೊತೆ ತಿನ್ನಕ್ಕೆ ಕೊಟ್ಟಿದ್ದೀನಿ. ನಾನು ಇನ್ನೂ ಬೇರೆ ಮಿಲೆಟ್ಗಳಿಂದ ಬೇರೆ ಬೇರೆ ತಿಂಡಿ ಮಾಡೋದನ್ನ ತೋರಿಸ್ತೀನಿ. ನೀವು ಈ ತಿಂಡಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಎಲ್ಲರೂ ಆರೋಗ್ಯ ಕಾಪಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮನ್ನು. ಧನ್ಯವಾದಗಳು.